ನೋಟಿನಲ್ಲಿ ಕಾಣುವುದು 14 ರಾಜ್ಯಗಳ ಲಿಪಿಗಳು ಕನ್ನಡಕ್ಕೆ ಅಲ್ಲಿ ಉಂಟು 4ನೆಯ ದೊಡ್ಡ ಸ್ಥಾನ ಮಾನಗಳು ಅಂತ ಕನ್ನಡಮ್ಮನ ಹೆಮ್ಮೆಯ ಮಕ್ಕಳು ನಾವು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಹರಟೆಯ ಮೂಲಕ ಬಹಳ ನಮಗ್ ಬಹಳ ನಿಮ್ಮಂಥ ಲಕ್ಷಾಂತರ ಜನರ ಪ್ರೀತಿ ಸಿಕ್ಕದ್ರೆ ಏನ್ ಫೋಟೋ ತಪ್ಪಿಸ್ಕೋತಾರೆ ಸೆಲ್ಫಿ ಫೋಟೋ ಪ್ರಾಣೇಶ್ವರ್ ಹೇಳದಂಗ ನಾ ಬೆಂಗಳೂರಿನಿಂದ ಬರಾಗ ಅರ್ಧ ತಾಸು ಯಶವಂತಪುರ ಗೋಲ್ಗುಂಬದ ಎಕ್ಸ್ಪ್ರೆಸ್ ಟ್ರೈನ್ ಲೇಟಿತ್ರಿ ಹಿಂಗ್ ಬರೋರು ತಲೆ ತುರ್ಸ್ಕೊಳ್ಳೋರು ಹೋಗೋರು ಹಿಂಗ್ ಬರೋರು ಮತ್ತೆ ಹೊಳೆ ಬರೋರು ನೋಡೋರು ಯಾಕಂದ್ರೆ ಟಿ ಎಫ್ ಅಲ್ಲಿ ಬೆಳ್ಳಗ ಸ್ವಲ್ಪ ಎತ್ತರ ಬಂದಿರ್ತೀನಿ ಅಲ್ಲಿ ಕಪ್ಪ ಇದ್ ಬಣ್ಣ ಮಾಡ್ಕೊಂಡು ಅಲ್ಲಿ ಕೂತಿದೆ ಅಕ್ಕವ್ರು ಉದಯ ಟಿ ವಿ ಬರೋರು ನೀವ ಏನ್ರಿ ಹೌದಪ್ಪ ನಾನೇ ಎಂದೆ ಯಪ್ಪ ನಾವು ಹುಬ್ಬಳ್ಳಿಯವ್ರಿ ಒಂದ್ ಸೆಲ್ಫಿ ರೀ ಅಂದ ನಾ ಬಾಗಲಕೋಟದವ್ರಿ ಒಂದ್ ಫೋಟೋ ರೀ ಅಂದ ಹಿಂಗ 30-40 ಫೋಟೋ ಆದವ್ರಿ ಅಕ್ಕವ್ರ ಫೋಟೋ ಆದವು ನಾ ಹುಬ್ಬಳ್ಳಿ ಹುಡುಗ ಏನ್ರಿ ಮೇಡಮ್ ಏನ್ ನಿಮ್ ಜೊತೆ 30-40 ಫೋಟೋ ತೆಗೆಸ್ಕೊಳ್ರಿ ಒಂದ್ ಫೋಟೋಕ್ಕೆ 100 ರೂಪಾಯಿ ಇಟ್ಟ 3-4 ಸಾವಿರ ರೂಪಾಯಿ ಬರ್ತಿದ್ವ್ರಿ ಅಂದ ನಾಂದೆ ಯಪ್ಪ ಒಂದ್ 100 ರೂಪಾಯಿ ಕೊಟ್ಟು ಫೋಟೋ ತೋರಿಸ್ಕೊಳ್ಳೋ ಮೂವತ್ತೇ ಮೂತಿಯ ನಮ್ ಬಣ್ಣರೇ ಬಣ್ಣ ಏನ್ ಒಂದಿಷ್ಟು ಹಾಡ ಹಾಡ್ತೀನಿ ಮಾತಾಡ್ತೀನಿ ಅಂತ ಹೇಳಿ ಆ ಸಂದರ್ಭದಲ್ಲಿ ಹೇಳದೆ ಕರೆ ಹೇಳ್ತೀನಿ ನಾ ಕಾಲೇಜಿನ ಲೆಕ್ಚರರ್ ಆಗಿದ್ದೆ ನೌಕರಿ ಆಗಲಿಲ್ಲ ಪ್ರವಚನ ಗಾರ್ತಿ ಆದೆ ಹಾಸ್ಯ ಕ್ಷೇತ್ರ ಅನ್ನೋದೇ ನಮಗ್ ಗೊತ್ತಿರಲಿಲ್ಲ 2002ರಲ್ಲಿ ಕಲಬುರಗಿಗೆ ಬಂದ ಹಾಸ್ಯ ಪ್ರಾಣೇಶರ ಮಾತು ಕೇಳಿ ಬಿದ್ದು ಬಿದ್ದು ನಕ್ಕಿವಿ ಅವತ್ತೆಷ್ಟು ನಕ್ಕಿವಿ ಅಂದ್ರೆ ಜೀವನದಾಗ ಎಂದೂ ನಕ್ಕಿದ್ದಿಲ್ಲ ನಮ್ಮ ಹಾಸ್ಯ ಭಾಷಣಕ್ಕೆ ನನ್ನ ಮಾತುಗಳಿಗೆ ಪ್ರಾಣೇಶರೇ ಸ್ಫೂರ್ತಿ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಬರ್ರಿ ಏನ್ ಹಾಸ್ಯ ಹೇಳಬೇಕು ಹೇಳಿಯ ಒಬ್ರು ಅಗಳೆ ನಮ್ಮ ಸಹೋದರಿ ಮೊಬೈಲ್ ಬಗ್ಗೆ ಬಾ ಚಂದ ಹೇಳಿದರು ಅದಕ್ಕೆ ಈಗಿನ ಯುವ ಜನಾಂಗ ಬಾ ಜನ ಬಂದಿರಿ ಈಗಿನ ಕಾಲದೊಳಗ ಮೇಲ್ ಫಿಮೇಲ್ ಎಲ್ಲ ಇಮೇಲ್ ದಾಗೆ ಬೀಜರಿ ನಮ್ಮಂತ ವಯಸ್ಸಾದವರೇ ಕೈಯಲ್ಲಿ ಇಟ್ಕೊಂಡ್ಬಿಟ್ಟಿರ್ತೀವಿ ಮತ್ತ ಅವ್ರ ಗತಿ ಏನು ಸಣ್ಣ ಮಕ್ಕಳಿಗೆ ತಾಯಂದಿರು ತಿನ್ನಿಸ್ಬೇಕಾದ್ರೆ ಉಣಿಸ್ಬೇಕಾದ್ರೆ ಮೊಬೈಲ್ ಕೊಟ್ಟ ಊಟ ಮಾಡಾಕತ್ತಾವ ಅದು ಎಷ್ಟು ಒಳ್ಳೆಯದು ಅಷ್ಟೇ ಬಹಳ ಡೇಂಜರ್ ಯಪ್ಪ ಈಗಿನ ಸಿನಿಮಾ ನೋಡಿ ಸಿನಿಮಾ ಹಾಡು ಕೇಳಿ ಮೊಬೈಲ್ದಾಗ ಮೆಸೇಜ್ ಮಾಡಿ ಜೀವನ ಹಾಳು ಮಾಡ್ಕೋಬೇಡ್ರೋ ಯಪ್ಪ ಲವ್ 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 ಅಂತ ಹಾದ್ರಿ ಯವ್ 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 ಅಂತ ಹೇಳಿ ಬಾಯಿ ಬಾಯಿ ಬಡ್ಕೊಳಂಗ ಆಗ್ತದ ದಯಮಾಡಿ ಜೀವನ ಹಾಳು ಮಾಡ್ಕೋಬೇಡ್ರೋ ಯಪ್ಪ ಯಾಕಂದ್ರೆ ನೋಡ್ಬೇಕ್ರಿ ನಾವೆಲ್ಲ ಹಳೆ ಮಂದಿ ಹಳೆ ಸಿನಿಮಾ ನೋಡ್ತಿದ್ದೀವಿ ಎಷ್ಟು ಚಂದ ಚಂದ ಹಾಡ ಈಗೇನು ಸುಡುಗಾಡ ಹಾಡು ಬಂದವರು ಏನ್ ಸಿನಿಮಾ ಬಂದವರು ಬ್ರೇಕಿಂಗ್ ನ್ಯೂಸ್ ಅಂತ್ರಿ ಸಿನಿಮಾ ಹೆಸರ ಹುಡುಗ ಹುಡುಗಿಗೆ ಹಾಡ್ತಾನ ಹುಡುಗಿ ಬಾರಿ ಓಡಿ ಹೋಗೋಣ ಓಡಿ ಹೋಗಿ ಪ್ರೀತಿ ಮಾಡೋಣ ಆಮೇಲೆ ಟೈಮ್ ಸಿಕ್ಕರೆ ಒಳ್ಳೆ ಮೂಡು ಬಂದರೆ ಒಂದು ಸಲ ಮದುವೆ ಆಗೋಣ ಹೊಣೆ ಹೊಣೆ ಬಡ್ಕೋಬೇಕ್ರಪ್ಪ ಟೈಮ್ ಸಿಕ್ಕಾಗ ಮೂಡು ಬಂದಾಗ ಲಗ್ನ ಆಗುತ್ತೆ 8 ದಿವಸದಾಗ ಮೂಡು ಹೋಯ್ತದ ಹುಡುಗಿನ ಎದಿ ಹೊಡ್ಕೊಂಡು ಸಾಯ್ಬೇಕ ಏನು ಸುಳ್ಗಾರ ಹಾಡ್ರು ಯಪ್ಪ ಎದ್ದಿ ಛಲ್ ಅಂತೈತಿ ಮೈ ಧುಮ್ ಅಂತೈತಿ ಜೀವನ ಹಾಳಾಗಿ ಹೋಗ್ತದ್ರು ಯಪ್ಪ ನಾವು ನೋಡ್ಬೇಕು ನಮ್ಗೆ ಎಲ್ಲಾರು ಎಷ್ಟು ಸೀರೆ ಹೆಣ್ಮಕ್ಳಿಗೆ ಸೀರೆ ಚಂದ ಸೀರೆ ಚಂದ ಅತ್ಯಂತ ಅಭಿಮಾನದಿಂದ ಸೀರೆ ಉಟ್ಕೋತೀವಿ ಯಾರು ಬರೆದ್ರು ಗೊತ್ತಿಲ್ಲ ನಮ್ಮ ವಿಜಯ ಪ್ರಕಾಶ್ ಯಾಕೆ ಹಾಡಿದ್ರು ಗೊತ್ತಿಲ್ಲ ಸೀರೆಲಿ ಹುಡುಗಿರ ನೋಡಲೆ ಬಾರದು ಇಳಿಯಲ್ಲೋ ಟೆಂಪ್ರೇಚರ್ ಸ್ಕೂಲಲ್ಲಿ ಹೇಳಿ ಕೊಡಬಹುದಿತ್ತು ಹೇಳಿಲ್ಲ ನಮ್ಮ ಟೀಚರ್ ಅಣಿಯನ್ನು ಪಡ್ಕೋಬೇಕ್ರಿ ಟೀಚರ್ ಬೇರೆ ವಿಷಯನೇ ಇಲ್ಲ ಇದು ಹೇಳಬೇಕಿತ್ತ ಅದಕ್ಕೆ ಇಂಥ ಸುಡುಗಾಡ ಹಾಡ ಕೇಳಿ ಜೀವನ ಹಾಳು ಮಾಡ್ಕೋಬೇಡ್ರು ಯಪ್ಪ ಸಿನಿಮಾ 3 ತಾಸಿನ ಮುಗೀತದ ನಾಟಕ 4 ತಾಸಿನ ಮುಗೀತದ ಜೀವನ ಬಹಳ ಅಮೂಲ್ಯವಾದುದು ಬದುಕು ಹಾಳು ಮಾಡ್ಕೋಬೇಡ್ರಿ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಈ ಹುಡುಗರು ಬಹಳ ಡೇಂಜರ್ ಯಪ್ಪ ಈ ಹುಡುಗರ ಬಗ್ಗೆ ಮಾತಾಡಕತ್ರ ನಮ್ಗೆ 25 ನಿಮಿಷ ಬೇಕು ಮಾತು ಬಹಳ ಹೇಳಂಗಿಲ್ಲ ನಮ್ಮ ಈ ನೆಲದ ಗಂಗಾವತಿಯ ರುದ್ರಮ್ಮ ಹಾಸಿನಾಳ ದೊಡ್ಡ ಚಪ್ಪಾಳೆ ತಟ್ರಿ ಶರಣ ಸಾಹಿತ್ಯ ವಚನ ಸಾಹಿತ್ಯವನ್ನು ಓದಿಕೊಂಡು ಬಹಳ ಒಳ್ಳೆಯ ಕೆಲಸ ಮಾಡುತ್ತಿರುವ ಶರಣ ತತ್ವ ಪ್ರಚಾರ ಮಾಡುತ್ತಿರುವಂತಹ ರುದ್ರಮ್ಮ ಕವಿಯಿತ್ರಿ ಹಾಡ ಬರೀತಾರೆ ನಾ ಏನು ಕುಡುಕರು ಸುಪ್ರಭಾತ ಬಹಳ ಸಲ ಕೇಳಿರಿ ಯಾವ ಹಾಡನ್ನು ಹಾಡಂಗಿಲ್ಲ ನಮ್ಮ ಗಂಗಮ್ಮ ರುದ್ರಮ್ಮ ಗಂಗಾವತಿಯ ರುದ್ರಮ್ಮ ಒಂದು ಹಾಡ ಬರೀತಾ ಒಬ್ಬ ಹಾಡ್ತಾ ನೋಡ್ರಿ 100 ವರ್ಷದ ಗೆಳಗೆ ಮುತ್ತಾತ ಗಳಿಸಿ ಇಟ್ಟ ಹೊಲ ಗದ್ದೆ ತೋಟ ಅಂಗಡಿ ಗೊಂಗಡಿ ಎಲ್ಲ ಮಾರಿ ಬಿಟ್ಟೆ 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 ಆಸ್ತಿ ಎಲ್ಲ ಮಾರಿ ಬಿಟ್ಟೆ
ಕಲ ಮಾರಿ ಬಿಟ್ಟೆ, ಮನೆ ಮಾರಿ ಬಿಟ್ಟೆ. ಹೇ ಬ್ರ್ಯಾಂಡಿ, ಹೇ ವಿಸ್ಕಿ, ನಾ ನಿನ್ನ ಸಂಗ ಮಾಡಿ. ಅದಕ್ಕೆ ಎಲ್ಲ ಮಾರಿ ಹೆಂಡತಿ ಮಕ್ಕಳಿಗೆ ತ್ರಾಸ ತರಬೇಡ್ರು ಯಪ್ಪ, ಕುಡಿಬೇಡ್ರು ಯಪ್ಪ ಅನ್ನೋ ಮಾತನ್ನ ಇನ್ನೊಮ್ಮೆ ಈ ಸಂದರ್ಭದಲ್ಲಿ ಹೇಳ್ತಾ, ಏನಂತಂದ್ರೆ ಬಹಳ ನನಗೆ ಹಾಸ್ಯ ಕ್ಷೇತ್ರದಲ್ಲಿ ನಮಗೆ ಇವತ್ತು ಎಲ್ಲರಿಗೂ ಸ್ಫೂರ್ತಿಯಾಗಿ ಗಂಗಾವತಿಯ ಪ್ರಾಣೇಶ್ವರ ಬಗ್ಗೆ ನಮ್ಮ ಕೃಷ್ಣೇಗೌಡರು ಭಾಳ ಚಂದ ಬರೀತಾರ. ಸುತ್ತಮುತ್ತಲೂ 10,000 ಜನ ಮುತ್ತಿರಲು, ಸುತ್ತಮುತ್ತಲೂ 10,000 ಜನ ಮುತ್ತಿರಲು ಗಂಗಾವತಿ ಪ್ರಾಣೇಶನಿಗೆ ಹಬ್ಬ ನಡೆಸಿರಲು ಮತ್ತವರ ಸತಿಯೊಂದು ಮೆಸೇಜ್ ಕಳಿಸಿದಳು, ಕೆಣಕಿದಳು, ಕುಟುಕಿದಳು, ನಿಮಗೆ ಸಂಸಾರ ನೆನಪಿದೆಯಾ ಎಂದು ಬೈದಳು. ಹಂಗ ಇವತ್ತು ಎಷ್ಟು ಮಂದಿ ಬಂದಿರಿ ಈ ಊರಾಗ ಅಲ್ರಿ, ಯಾವ ಊರಾಗ ಬರ್ತಾರ ಆ ಊರಾಗ ಪ್ರಾಣೇಶ್ ಬರ್ತಾರ, ತೋಡ್ಕೊತ ಬಂದ ಬರ್ತಾರ ಮಂದಿ. ಪ್ರಾಣೇಶ್ ಬರ್ತಾರ ಅಂದ್ರೆ ಊರಿಗೆಲ್ಲ ಹಬ್ಬ. ಹಿಂಗ ಹಳ್ಳಿಯವರೊಬ್ಬರು ಫೋನ್ ಮಾಡಿದ್ರಿ, ಹಿಂದೂ ಮತ್ತೆ ಸಾಲಿ ಮಠವ್ರೇನ್ರಿ, ಹ್ಞೂ ರೀ, ನಮ್ಮ ಊರಿಗೆ ಜಾತ್ರೆ ಬರ್ತೀರೇನ್ರಿ, ಬರ್ತೀವ್ರಿ, ನಮ್ಮ ಬ್ಯಾರೆ ಕೆಲಸ ಇಲ್ಲ, ಬರ್ತಿದ್ರಿ ಅದೇ. ನೀವೆಷ್ಟು ತಗೋತೀರಿ ಇಷ್ಟು ಸರ್ ತಗೋತೀವ್ರಿ, ನೀವ್ ಏನ್ ಮಾಡ್ತಿರೋ ಗೊತ್ತಿಲ್ರಿ, ಹೆಂಗ್ ಮಾಡ್ತಿರೋ ಗೊತ್ತಿಲ್ರಿ, ಪ್ರಾಣೇಶ್ ಕರ್ಕೊಂಡ್ಬರ್ರಿ ಅಂದ್ರು. ಯಪ್ಪ ಪ್ರಾಣೇಶ್ವರ ನಂಬರ್ ಕೊಡ್ತೀನಿ, ಮಾತಾಡೋ ಯಪ್ಪ, ಅವನ ಸಣ್ಣ ಕೂಸ ಎತ್ಕೊಂಡು ಬರ್ಲೆ, ಕೂತ ನಂಜಿಕ್ಕರು ಬೆಳೆದಂಗ್ ಬೆಳೆದಾರ ಅಂದೆ. ಬರೀ ದೈಹಿಕವಾಗಿ ಎತ್ತರಕ್ಕೆ ಬೆಳೆದವರಲ್ಲ, ಹಾಸ್ಯ ಕ್ಷೇತ್ರದಲ್ಲಿ ಇವತ್ತ ಅದ್ಭುತವಾದ ಒಂದು ಸಾಹಿತ್ಯದ ವೇದಿಕೆಯ ಅಧ್ಯಕ್ಷತೆಯನ್ನ ವಹಿಸಿ ಗಂಗಾವತಿಯ ಜನರ ಪ್ರೀತಿಯನ್ನ ನೋಡಿದ್ರೆ ಇಂಥ ಸಾಹಿತ್ಯ ಸಮ್ಮೇಳನ ಮಾಡಿದ್ದು ನಿಜಕ್ಕೂ ಇಂದು ಆಗಲ್ಲ, ಮುಂದೂ ಆಗೋದಿಲ್ಲ ಅನ್ನೋ ಮಾತನ್ನ ಹೇಳ್ತಾ ನಾನು ಪ್ರಾಣೇಶ್ವರ ಬಗ್ಗೆ ಒಂದೆರಡು ನುಡಿ ಹಾಡ ಬರ್ತೀನಿ. ಆಸೆ ಯಾವಾಗಲೂ ಟಿವ್ಯಾಕ್ ಕೇಳಿರ್ತೀರಿ, ಟೈಮ್ನು ಇಲ್ಲ, ನಾನೇ ಬರೆದಂತ ಪ್ರಾಣೇಶ್ವರನ ಕುರಿತು ಬರೆದಂತ ಎರಡು ನುಡಿಯ ಹಾಡನ್ನ ಹಾಡಿ ನನ್ನ ಮಾತು ಮುಗಿಸುವ ಪ್ರಯತ್ನವನ್ನ ಮಾಡ್ತೇನೆ. ನೆನಪಿಟ್ಕೊಡ್ರಿ, ಊರೂರೆಲ್ಲ ತಿರುಗಾಡಿ, ದೇಶ ದೇಶವೆಲ್ಲ ತಿರುಗಾಡಿ, ಅವರು ಇಂಥ ಇವತ್ತ ಮ್ಯೂಸಿಯಂ ನೋಡಿ ಗಾಬರಿ ಆಯ್ತ್ರಿ, ಅವರ ಶ್ರೀಮತಿ ಮತ್ತು ಮಕ್ಕಳಿಗೆ ದೊಡ್ಡ ಚಪ್ಪಾಳೆ ತಟ್ರಪ್ಪ. ಎಲ್ಲ ಮನಿ ಮೇಂಟೈನ್ ಮಾಡೋರು ಅವರು, ಬಹಳ ವಿನಯವಂತ ಗುಣವಂತ ಮಗ, ಬಹಳ ಆಕ್ಟಿವ್ ಇರೋ ಮಗಳು, ಅತ್ಯಮಿತವಾದಂತಹ ಕುಟುಂಬ. ಅದಕ್ಕೆ ಅವರೆಲ್ಲ ನಮಗೆ ನಿಮಗೆ ಮಾದರಿಯಾಗಲಿ ಅಂತ ಹೇಳ್ತಾ ಒಂದು ಹಾಡು. ಜನಮನವನ್ನು ಸೆಳೆದ, ಜನಮನವನ್ನು ಸೆಳೆದ ನಗೆ ಮಾತುಗಾರ, ನಕ್ಕು ನಗಿಸಿ ಹರುಷ ತರುವ ಮಾತಿನ ಚತುರ, ಕನ್ನಡಮ್ಮನ ಕೆಮ್ಮೆಯ ಕುವರ, ಕನ್ನಡ ಜಾತ್ರೆಯ ಅಧ್ಯಕ್ಷ ನಮ್ಮ ಪ್ರಾಣೇಶ, ನಮ್ಮ ಪ್ರಾಣೇಶ, ನಮ್ಮ ಪ್ರಾಣೇಶ. ನಡೆದು ಬಂದ ದಾರಿ ಬರೀ ಹೂವಿನದಲ್ಲ, ನಡೆದು ಬಂದ ದಾರಿ ಬರೀ ಹೂವಿನದಲ್ಲ, ಕಲ್ಲು ಮುಳ್ಳು ನೋವಿನಲ್ಲೂ ನಗೆ ಕಾರಂಜಿ ಚಿಮ್ಮಿಸಿದ, ನೋವು ಅಪಮಾನದ ಕತ್ತಲೆಯಲ್ಲೂ ಓದುತ್ತ ನಗಿಸುತ್ತ, ಓದುತ್ತ ನಗಿಸುತ್ತ ನಗೆ ದೀಪ ಬೆಳಗಿಸಿದ, ಆ ಬೆಳಕಲ್ಲೇ ನಮ್ಮದೆಲ್ಲ ನಡೆಸಿದ, ಅಧ್ಯಕ್ಷ ನಮ್ಮ ಪ್ರಾಣೇಶ, ನಮ್ಮ ಪ್ರಾಣೇಶ. ಜನರೆಲ್ಲ ಕರೆಯುವರು ಅಭಿನವ ಬೀಚಿ, ಜನರೆಲ್ಲ ಕರೆಯುವರು ಅಭಿನವ ಬೀಚಿ, ಬರೆಯಲಿಲ್ಲ ಸಾಹಿತ್ಯ ಏನೇನು ಗೀಚಿ, ಬರೆಯಲಿಲ್ಲ ಸಾಹಿತ್ಯ ಏನೇನು ಗೀಚಿ, ಬಾಳಿನ ಎಳೆ ಎಳೆಗಳ ನವಿರಾಗಿ ಹಿಂಜಿ, ಹಾಸ್ಯ ಲೋಕದ ಅಪರಂಜಿ, ಅಪರಂಜಿ. ಪ್ರಾಣೇಶ ನಮ್ಮ ಪ್ರಾಣೇಶ, ಸಮ್ಮೇಳನದ ಅಧ್ಯಕ್ಷ, ಅಧ್ಯಕ್ಷ, ಅಧ್ಯಕ್ಷ ಅನ್ನುವಂಥ
ಈ ಗೀತೆಯೊಂದಿಗೆ ಇನ್ನೂ ಬಹಳಷ್ಟು ಜನ ಕಲಾವಿದರು ನಿಮ್ಮನ್ನು ನೆಗೆಸಲಿದ್ದಾರೆ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಎರಡೇ ಜೋಕೆ ಮಾತು ಮುಗಿಸ್ತೀನಿ. ಏನು, ಹೆಂಡತಿಗಾಗಿ ಗೋಲ್ ಗುಮ್ಮಟ ಕಟ್ಟಿಸಿದ ಒಬ್ಬ ಮಹಾರಾಜ, ಪ್ರೇಯಸಿಗಾಗಿ ತಾಜ್ಮಹಲ್ ಕಟ್ಟಿಸಿದ ಇನ್ನೊಬ್ಬ ಮಹಾರಾಜ. ಇವತ್ತ ತಾಜ್ಮಹಲ್ನು ಬೇಡ, ಗೋಲ್ ಗುಮ್ಮಟನು ಬೇಡ, ಹಳ್ಳಿ ಹಳ್ಳಿಗಳಲ್ಲಿ ನಿಮ್ಮ ತಾಯಿ ಹೆಂಡತಿಗಾಗಿ ಟಾಯ್ಲೆಟ್ ಶೌಚಾಲಯ ಕಟ್ಟಿಸ್ರೋ ಯಪ್ಪ, ಶೌಚಾಲಯ ಕಟ್ಟಿಸ್ರಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಈ ಸುಂದರ ವೇದಿಕೆಗೆ ನಮ್ಮನ್ನೆಲ್ಲ ಬರಮಾಡಿಕೊಂಡು ಒಂದು ನಗೆ ಸಂಜೆ ನಗೆ ಹಬ್ಬ ಮಾಡುವ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಅವರಿಗೂ ಮುಂದೆ ಕುಳಿತ ನಿಮಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತನ್ನ ಮುಗಿಸುವ ಮುನ್ನ ಡಾಕ್ಟರ್ ರಾಜ್ಕುಮಾರ್ ಹೆಂಡತಿ ಬಗ್ಗೆ ಒಂದು ಹಾಡ ಹಾಡ್ತಾರೆ. ಇವತ್ತು ಬಹಳ ಜನ ಬಂದಿರಿ, ಗಂಡುಮಕ್ಕಳೆಲ್ಲ ಬಹಳ ಜನ ಇದ್ದೀರಿ, ಜೀವನ ಪರ್ಯಂತ ಹೌದ್ರಿ, ಜೀವನ ಪರ್ಯಂತ ನಿಮ್ಮ ಸೇವಾ ಮಾಡಿ ನಿಮ್ಮ ಮಕ್ಕಳ ಪಾಲನೆ ಪೋಷಣೆ ಮಾಡಿ ಎಲ್ಲಾ ಮೇಂಟೈನ್ ಮಾಡಿರ್ತಾರ, ಅಕಸ್ಮಾತ್ ಹೆಂಡತಿಗೆ ಎಂದರೆ ಒಂದಿನ ತಲೆನೋವು ಬಂದ್ರ, ಜ್ವರ ಬಂದು ಮಲ್ಕೊಂಡ್ರ, ಒಂದಿಷ್ಟು ಕಾಫಿ ಮಾಡಿ ಕೊಟ್ರ, ಟೀ ಮಾಡಿ ಕೊಟ್ರ ನಿಮ್ಮ ಕೈ ಮುರಿಯಲ್ಲ, ಒಂದಿಷ್ಟು ಉಪ್ಪಿಟ್ಟು ಮಾಡಿ ಕೊಟ್ರೆ ನಿಮಗ ಅವಮಾನ ಅಲ್ಲ. ಯಾಕಂದ್ರೆ ಇದು ನಾ ಹೇಳಕತ್ತಿಲ್ರಿ, ಹಾವು ಜೇನು ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಭೀಮಸೇನಳ ಮಹಾರಾಜರು ಗಂಡಸರಲ್ಲವೇ, ನಿಮ್ಮ ಹಾಗೆ ಮೀಸೆ ಹೊತ್ತ ಮಹನೀಯರಲ್ಲವೇ, ನಿನ್ನೆಯ ತನಕ ನೀನೇ ದುಡಿದೆ ಈ ಸಂಸಾರಕ್ಕೆ ಜೀವತೇದೆ, ದಿನವಾದರೂ ನಿನ್ನ ಸೇವೆಯ ಮಾಡುವೆ ಚಿನ್ನ, ಭವಂ ಭವಂ ಭವಂ. ಅದಕ್ಕೆ ಹೆಂಡತಿ ದಾಸಿಯಲ್ಲ, ಹೆಂಡತಿ ಗುಲಾಮಳಲ್ಲ, ಹೆಂಡತಿಯನ್ನ ಪ್ರೀತಿಸಿರಿ ಗೌರವಿಸಿರಿ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಯಾಕೋ ಒಂದು ಎರಡು ಮೂರು ದಿವಸದಿಂದ ಶಿವಮೊಗ್ಗಕ್ಕೆ ಹೋಗಿ ಬಂದು ಇಲ್ಲಿ ಬಂದು ಸ್ವಲ್ಪ ಧ್ವನಿ ಎಲ್ಲಿ ಬಿದ್ದಿಲ್ರಿ, ಒಳಗೆ ಒಂದ್ ಸ್ವಲ್ಪ ಕೆಟ್ಟದ, ಮಿರ್ಚಿ ಬಜ್ಜಿ ತಿನ್ನೋದು ಮತ್ತೆ ಬರಾಗೆಲ್ಲ ಚೂಡಾದ ಮಂಡಕ್ಕಿ ತಿಂದೆ, ದೋಸೆ ತಿಂದೆ, ಎಲ್ಲಾ ತಿಂದು ಸ್ವಲ್ಪ ಧ್ವನಿ ಕೆಟ್ಟು ಹೋಗಿದೆ. ನಿಮ್ಮೆಲ್ಲರ ಅಪೇಕ್ಷೆಯ ಮೇರೆಗೆ ನಾನು ಹಳೆಯ ನಟಿಯಾದ ನನ್ನ ನೆಚ್ಚಿನ ತಾರೆ, ನನ್ನ ಮೆಚ್ಚಿನ ತಾರೆ, ಮಿನುಗು ತಾರೆ ಕಲ್ಪನಾ ಧ್ವನಿಯನ್ನ ತರೋದಕ್ಕೆ ಪ್ರಯತ್ನ ಮಾಡ್ತೇನೆ. ಚಿತ್ರ ಬಯಲುದಾರಿ, ಅಶ್ವಥ್ ಅಪ್ಪನ ಪಾತ್ರದಲ್ಲಿ ಕಲ್ಪನಾ ಬರ್ತಾಳೆ. ನೀವು ಮಾಡಿದ ಕೆಲಸ ಸರಿನಾ ಡ್ಯಾಡಿ, ನಮ್ಮ ರಾಜಣ್ಣ ಇಂಥ ಕೆಟ್ಟ ಕೆಲಸ ಮಾಡ್ತಾನೆ ಅಂತ ನಂಗೆ ದುಃಖ ಆಗ್ತಾ ಇಲ್ಲಪ್ಪ. ಆದ್ರೆ ನಮ್ಮ ತಂದೆ ಹೃದಯ ಇಷ್ಟು ಕಠಿಣವಾಗಿರುತ್ತೆ ಅಂತ ನಾನು ಕನಸಿನಲ್ಲೂ ಎಣಿಸಿರ್ಲಿಲ್ಲ ಡ್ಯಾಡಿ. ನೋಡಿ ನೋಡಿ, ನಿಮ್ಮ ಮಗಳಾದ ನನಗೂ ಯಾರಾದರೂ ನಂಬಿಸಿ ವಂಚಿಸಿ ಮೋಸ ಮಾಡಿದ್ರಿ, ನೋಡಿದ್ರ ನೋಡಿದ್ರ ಬರೀ ಕಲ್ಪನೆ ಮಾಡಿದ್ರೆ ಇಷ್ಟ ಹೆದರ್ಕೊಳ್ಳೋ ನೀವು, ಅನ್ಯಾಯವಾಗಿ ಒಂದು ಹೆಣ್ಣಿನ ಬಾಳನ್ನೇ ಹಾಳು ಮಾಡಿದ್ರಲ್ಲ, ನಾಚಿಕೆಯಾಗಲ್ಲ ಕಲ್ಪನಾ. ಕಲ್ಪನಾಳ ನಂತರ ಜೆ ಆರತಿ ಬರ್ತಾರೆ. ಚಿತ್ರ ಎಡಕಲ್ಲು ಗುಡ್ಡದ ಮೇಲೆ, ಏ ಭಾವ ಅಕ್ಕನ್ನ ಡೈವರ್ಸ್ ಮಾಡಿ ತಂಗಿನ ಕಟ್ಕೊಂಡು ಬಂದಿನಿ ಅನ್ನೋ ಭಾವನ ಸುಮ್ಮನೆ ಬಿಡ್ತೀನಿ ಅಂತ ತಿಳ್ಕೊಂಡ್ಬಿಟ್ರ ಮಿಸ್ಟರ್ ನಂಜುಂಡ, ನಿಮ್ಗೆ ಟ್ರಿಮ್ ಮಾಡಿ ಡ್ರೆಸ್ ಮಾಡ್ಕೊಳ್ಳಕ್ಕೆ ಟೈಮ್ ಸಾಲಲ್ಲ, ಮಕ್ಕಳ ಜೊತೆ ಆಟ ಆಡಕ್ಕೆ ಎಲ್ಲಿರುತ್ತೆ ಹೇಳಿ ಅನ್ನುವಂಥ ಕೆಲವು ತಾರೆಯರ ಧ್ವನಿಯನ್ನ ಮಾತನಾಡುವ ಪ್ರಯತ್ನ ಮಾಡದೆ ಅನ್ನುವಂತಹ ಮಾತನ್ನು ಇಲ್ಲಿ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿ